ಕೃಷ್ಣಾ ನದಿಯಿಂದ ಉಂಟಾದ ನೆರೆ ಪರಿಸ್ಥಿತಿಗೆ ಜನ ಕಂಗಾಲಾಗಿ ಗ್ರಾಮವನ್ನು ಬಿಟ್ಟು ಬಂದಿರುವ 4-5 ಗ್ರಾಮಗಳ ಸಂತ್ರಸ್ತರಿಗೆ ಚಿಕ್ಕೋಡಿ ತಾಲೂಕಿನ ಕೀರೂರು ಗ್ರಾಮದ ಜನ ನೆರವು ನೀಡಿ ಮಾನವೀಯತೆ ಮೌಲ್ಯವನ್ನು ಎತ್ತಿ ಹಿಡಿಯುತ್ತಿದ್ದಾರೆ. ಕೃಷ್ಣಾ ನದಿ ಪ್ರವಾಹಕ್ಕೆ ನಲುಗಿ ಹೋಗಿರುವ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್, ಯಡೂರ್, ಚಂದೂರ್, ಮಾದ್ರಿ ಮತ್ತು ಅಂಕ್ಲಿ ಗ್ರಾಮದ ಸುಮಾರು 1,500 ಜನ ಕೀರೂರು ಗ್ರಾಮದಲ್ಲಿ ಪ್ರಾರಂಭ ಮಾಡಿರುವ ಸಂತ್ರಸ್ತರ ಪರಿಹಾರ ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ನೆರೆ ಹಾವಳಿಗೆ ತುತ್ತಾಗಿ ಮನೆ ಬಿಟ್ಟು ಬಂದಿರುವ ಸಂತ್ರಸ್ತರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ ಮಾರ್ಗದರ್ಶನದಲ್ಲಿ ಕೇರೂರು ಗ್ರಾಮದ ಮುಖಂಡ ಮಲ್ಲಿಕಾರ್ಜುನ್ ಪಾಟೀಲ್ ನೇತೃತ್ವದ ತಂಡ ಕಳೆದ 4-5 ದಿನಗಳಿಂದ ಪರಿಹಾರ ಕೇಂದ್ರದಲ್ಲಿದ್ದುಕೊಂಡು ಸಂತ್ರಸ್ತರಿಗೆ ನೆರವು ನೀಡುತ್ತಿದ್ದಾರೆ. ಪ್ರಕೃತಿ ವಿಕೋಪದಿಂದ ಕೃಷ್ಣಾ ನದಿಯಲ್ಲಿ ಭೀಕರ ಪ್ರವಾಹ ಉಂಟಾಗಿ ನದಿ ಪಾತ್ರದ ಜನ ಕಂಗಾಲಾಗಿ ಉಟ್ಟ ಬಟ್ಟೆಯ ಮೇಲೆಯೇ ಮನೆಗಳನ್ನು ಬಿಟ್ಟು ಬಂದಿದ್ದಾರೆ. ಇಂತಹ ಸಂಕಷ್ಟ ಸ್ಥಿತಿಯಲ್ಲಿರುವ ಜನರಿಗೆ ನೆರವು ನೀಡುವುದು ಮನುಷ್ಯನ ಧರ್ಮ. ಹೀಗಾಗಿ ಸಂತ್ರಸ್ತರಿಗೆ ಪ್ರತಿದಿನ ಒಂದೊಂದು ರೀತಿಯ ರುಚಿಕಟ್ಟಾದ ಊಟ, ಬಟ್ಟೆ, ಬರೆ, ಜಾನುವಾರುಗಳಿಗೆ ಮೇವು ನೀಡುವ ಮೂಲಕ ಮಾನವೀಯತೆ ಮೆರೆಯುತ್ತಿದ್ದಾರೆ. ಗ್ರಾಮದ ಎಲ್ಲ ಮುಖಂಡರು ಪಕ್ಷದ ಭೇದ ಮರೆತು ಜನರ ಸಂಕಷ್ಟಕ್ಕೆ ನೆರವಾಗುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಪಾಟೀಲರ ನೆರವಿಗೆ ತಾಲೂಕ್ ಪಂಚಾಯಿತಿ ಸದಸ್ಯ ವೀರೇಂದ್ರ ಪಾಟೀಲ್, ವಿಠಲ್ ವಾಳ್ಕೆ, ಮಲ್ಲಪ್ಪ ಬಾಗಿ, ರವೀಂದ್ರ ಪಾಟೀಲ್, ಜೋಡ್ಕೋಳಿ ಗ್ರಾಮದ ಬಸಗೌಡ ಪಾಟೀಲ್, ಚಂದ್ರಕಾಂತ್ ಪೂಜೇರಿ, ಅಪ್ಪಸಾಹೇಬ್ ಬ್ಯಾಳಿ, ಸುರೇಶ್ ಬಾಡ್ಕರ್, ಮಲ್ಲಿಕಾರ್ಜುನ್ ಹಿರೇಮಠ್ ಮುಂತಾದವರು ಕೈಜೋಡಿಸಿದ್ದಾರೆ. ಪರಿಹಾರ ಕೇಂದ್ರದಲ್ಲಿ ಕೇರೂರು ಗ್ರಾಮದ ಜನ ನಮ್ಮನ್ನು ಸ್ವಂತ ಕುಟುಂಬದವರ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ. ಆದರೆ ಎಷ್ಟು ದಿನ ಬೇರೆಯವರಿಗೆ ನಮ್ಮ ನೋವು ಕೊಡುವುದು? ಈಗ ನಮ್ಮ ಬದುಕು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ನಮ್ಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ. ಉಟ್ಟ ಬಟ್ಟೆಯ ಮೇಲೆಯೇ ಮನೆ ಬಿಟ್ಟು ಬಂದಿದ್ದೇವೆ. ಈಗ ಮನೆಗಳು ಕೂಡ ನಡು ನೀರಿನಲ್ಲಿ ನಿಂತುಕೊಂಡಿವೆ. ನೀರು ಕಡಿಮೆಯಾದ ಮೇಲೆ ಮನೆ ಬೀಳುವ ಸಂಭವವಿದೆ. ಕೂಡಲೇ ಸರ್ಕಾರ ಧನ ಸಹಾಯ ಮಾಡುವ ಬದಲು ಶಾಶ್ವತ ಪರಿಹಾರ ಕಂಡುಕೊಂಡು ಸೂಕ್ತ ಜಾಗದಲ್ಲಿ ಮನೆ ಕಟ್ಟಿಸಿಕೊಡಬೇಕೆಂದು ಸಂತ್ರಸ್ತ ಮಹಿಳೆ ಗಜುಬಾಯಿ ದೊಡ್ಮನಿ ಸರ್ಕಾರಕ್ಕೆ ಮನವಿ ಮಾಡಿದರು. ನಮ್ಮ ಊರೆಲ್ಲ ಮುನಿಗೈತ್ರಿ, ಪೂರ್ತಿ ಎಲ್ಲ ಮುನಿಗೈತ್ರಿ. ಎಲ್ಲ ಊರಾರು ನಮ್ಗೆ ಸಹಕಾರ ಮಾಡದಾರ್ರಿ. ಊಟದೆಲ್ಲ ವ್ಯವಸ್ಥೆ ಐತ್ರಿ. ನಮ್ಗೇನು ಊಟ, ನೀರ, ಚಾ, ನಾಷ್ಟ ಏನೆಲ್ಲ ಎಲ್ಲ ಸಹಕಾರ ಮಾಡದಾರ್ರಿ. ಖರೆ ನಮ್ಮ ಊರೆಲ್ಲ ಮುನಿಗೆ ಹೋಗೈತ್ರಿ. ನಮ್ಮ ಜೀವನ ಅನ್ನೋದು ಏನ, ನಾವು ನಿದ್ದೆ ಇದಟ್ಟರಿ. ನಮ್ಮ ಜೀವನ ಮುಂದೇನು ನಾವು ಜೀವನ ಮಾಡಬೇಕಾದ್ರೆ ನಮ್ಗೆ ಅಲ್ಲಿ ಏನೋ ಇಲ್ಲರಿ. ಎಲ್ಲ ಮನೆ ಮಠ ಎಲ್ಲ ಹೋಗೈತ್ರಿ. ನಮ್ಗೆಲ್ರಿ ಒಂದಿಷ್ಟು ಸರ್ಕಾರದವ್ರಿ, ನಮ್ಗೆ ಏನ್ರ ಆಶ್ರಯ ಮಾಡಿ ಕೊಡ್ರಿ. ನಮ್ಗೆಲ್ರಿ ಜಾಗ ಶಿಫ್ಟ್ ಮಾಡ್ರಿ. ಇದು ಒಂದು ಬೇಡ್ಕೋಕದೇವ್ರಿ ನಾವ್ರಿ. ಇದು ಒಂದು ಗೌರ್ಮೆಂಟ್ದವ್ರು ನಮ್ಗೆ ಸಹಾಯ ಮಾಡ್ರಿ ಅಂದ್ರೆ ಭಾಳ ದೊಡ್ಡ ಉಪಕಾರ ಐತ್ರಿ. ನಾವು ವರ್ಷ ಹಿಂಗೆ ಹೊಳಿ ಬರೋದ, ವರ್ಷ ನಾವು ಹಿಂಗೆ ನೀರಾಗ ಮುನ್ಗೋದ. ನಾವು ಈ ಮಡ್ಡಿ ಮಂದಿಗೆಲ್ಲ ನಾವು ತಂದ್ರಿ ಕೊಡೋದ್ರಿ. ನಮಗೆಲ್ಲ ಕೇರೂರು ಮಂದಿ, ಕೇರೂರು ಗೌಡ್ರ, ನಮಗೆಲ್ಲ ಪ್ರಕಾಶಣ್ಣ ಹುಕ್ಕೇರಿ ಅವ್ರ, ಈ ಕೌಟಗಿ ಮಠ ಅವ್ರ ಎಲ್ಲರೂ ಬಂದು ಸಹಕಾರ ಮಾಡೋದಾರ್ರಿ. ಕರೆ ನಮ್ಮ ಮುಂದಿನ ಜೀವನದ ಏನು ಆಸೆ ಇಲ್ಲರಿ ಸರ್. ನಾವು ಹೆಂಗೆ ಮಾಡ್ಬೇಕ್ರಿ, ನಾವು ಏನು ಮಾಡ್ಬೇಕ್ರಿ ಅನ್ನೋದು ನಮ್ಗೆ ಗೊತ್ತಾಗೋತ್ರಿ. ನಮಗೆ ಮುಂದೆ ಜಾಗ ಅನ್ನೋದು ಎಲ್ಲೇ ಒಂದು ಜರ ಶಿಫ್ಟ್ ಮಾಡ್ಬೇಕ್ರಿ ಅವ್ರ. ನಾವು ಬಂದ ಬುಧವಾರ ದಿವಸ ಬಂದೇವ್ರಿ ಸರ್. ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡೋದಾರ್ರಿ. ಇಲ್ಲಿ ಏನು ಊಟದ, ನಾಷ್ಟದ, ಚಾದ, ಊಟ ಎಲ್ಲ ಮಂದಿ ಚಿಕ್ಕೋಡಿ ಅವ್ರಿ, ಕಡಕ್ಲಾಟದ, ಯಾವ್ಯಾವ ಊರವ್ರು ಬೇರೆ ಬೇರೆ ಊರವರೆಲ್ಲ ನಮ್ಗೆ ಊಟದ ವ್ಯವಸ್ಥೆ ಎಲ್ಲ ಮಾಡೋದಾರ್ರಿ. ಮತ್ತು ಇಲ್ಲಿ ಕೇರೂರು ಮಂದಿ ಬಿ ಎಲ್ಲ ನಮ್ಗೆ ಸಹಕಾರ ಮಾಡೋದೈತ್ರಿ. ನೀರನ್ನು ಊಟದನ್ನು ಎಲ್ಲ ವ್ಯವಸ್ಥೆ ಮಾಡೋದಾರ್ರಿ. ಚಂದವಾಗಿ ನೋಡ್ಕೋದಾರ್ರಿ. ಹಾಚಿಕೊಳ್ರಿ, ಒಂದು ರಗ್ಗ, ಒಂದು ಬಡ್ಸೀಟ್ ಹಾಕೊಟ್ಟಿದಾರ್ರಿ. ದನಗಳಿಗೆ ಕಣಿಕೆ ತಂದು ಹೋಗ್ದಾರ್ರಿ. ಮತ್ತು ಕಬ್ಬ ಕಡೆ ತಂದು ಹೋಗ್ದಾರ್ರಿ. ಹೊಟ್ಟೆ ಕೊಡೋದಾರ್ರಿ. ಎಲ್ಲ ಕೊಡೋದಾರ್ರಿ. ಎಲ್ಲ ವ್ಯವಸ್ಥೆ ಮಾಡೋದಾರ್ರಿ. ಖರೆ ನಮ್ಗೆ ಆದ್ರೆ ನಿಲ್ಲೋ ಆಶ್ರಯ ನಮ್ಗೆ ಎಲ್ಲರೇ ಕೂಡ ಅನ್ನೋದು. ಹಾಂ ರೀ, ಇದ್ದಟ್ಟು ಮಾಡ ಹಂಗಲ್ರಿ. ಊಟದ ವ್ಯವಸ್ಥೆ ಎಲ್ಲ ಐತ್ರಿ. ನಾವು ಹೋಗಿ ನಿಲ್ತೀವಿ ಅಂದ್ರೆ ನಮ್ಮ ಮನೆಗಳು ಬಾಗಲ ತೆರೆದ ಅಂದ್ರೆ ಮನೆಗಳು ಬಿದ್ದು ಅಂದ್ರೆ ನಮ್ಮ ಮಕ್ಕಳ ಮರಿ ಎಲ್ಲಿ ಹೋಗ್ತಾವ ನಿಲ್ಲುಣ್ರಿ. ಈಗ ಹೊಳಿ ಬಂದೈತಿ, ಹೋಯ್ತ್ರಿ. ಹೊಳಿ ಹಾದ ಬಳಕ ಹೊಳಿ ಹೋಗಿಸ್ತಕ್ಕ ನಮ್ಗೆ ಹಾಕಿರಿ. ಹೊಳಿ ಹಾದ ಬಳಕ ನಮ್ಗೆ ಹೊಟ್ಟಿಗೆ ಎಲ್ಲ ಅಡವಿ ಎಲ್ಲ ಮುಂಡಿಗಿದವ್ರಿ. ಅಡವಿ ದುಡಿಬೇಕಂದ್ರೆ ಅಡವಿ ಮುಂಡಿಗಿದವ್ರಿ. ನಮ್ಮ ಹೊಟ್ಟಿಗೆ ಒಂದು 10 ರೂಪಾಯಿ ಕೊಟ್ರಿ ಏನು ದಂಡಿಗೆ ಹತ್ತೋದಿಲ್ಲ. ನಮ್ಗೆ ಎಲ್ರಿ ನಮ್ಗೆ ಜಾಗ ಅಷ್ಟೇ ಕೊಡ್ಲ್ರಿ. ನಾವು ಮತ್ತೆ ಏನು ಬೇಡ್ರಿ, ನಮ್ಗೆ ಅರಿವಿ ಬೇಡ, ಅಚ್ಚಟ್ಟಿ ಬೇಡ, ಏನು ಬೇಡ. ಮಕ್ಕಳ ತೊಗೊಂಡು ಹೋಗಿ ಮ್ಯಾಲೆ ಪತ್ರೆ ಛತ್ತಾದ್ರೆ ಹಾಕಿ ನಿಲ್ತೇವೆ. ಖರೆ ಇಂಥ ಜೀವನ ಬೇಡ ಆಗೈತ್ರಿ. ಹಿಂಗೆ ತಾಡಿ ತೊಗೊಂಡಿಲ್ಲದ ನಮ್ಗೆ ಬೇಡ ಆಗಿ. ನಮ್ಮ ಮಕ್ಕಳು ಆ ಕಡೆ ಈ ಕಡೆ ಆಗಿದವ್ರಿ. ನಮ್ಮ ಮಕ್ಕಳು ಸುದ್ದು ನಮ್ಮ ಹೈತೆ ಆಗಿಲ್ಲರಿ. ನಾವು ಒಬ್ಬಕ್ಕೆ ಬಂದು ಇದ್ದಾನ್ರಿ ಇಲ್ಲಿ. ಇನ್ನು ಬುಧವಾರ ದಿವಸ ಬಂದೇವ್ರಿ. ಬುಧವಾರ ದಿವಸ ಬಂದಿದ್ದು ಊಟ ತಿನ್ಸಾ ತೊಗೊಂಡು ಏನು ಮಾಡಿದ್ರಿ? ನಾಳೆ ಬಾಗಲ ತೆರೆದೀವಿ. ಮನೆಗಳು ದಡ ದಡ ಬಿದ್ದು ಅಂದ್ರೆ ಎಲ್ಲಿ ಹೋಗಿ ನೋಡ್ರು? ನಮ್ಮಲ್ಲಿ ಅನ್ಕ ರೈತರು ಯಾರು ನಮ್ಮ ದಾತ ತಗೋಲ್ಲ. ರೈತರು ಅನ್ಕ ಯಾರೋ ದಾತ ತಗೋಲ್ಲ. ಅವ್ರು ಬಿಲ್ಡಿಂಗ್ಗಳಿದ ಅವ್ರು ಹೋಗಿ ನಿಂತರು. ನಾವು ಎಲ್ಲಿ ಹೋಗಿ ನೋಡ್ರಿ? ಕುರ್ಬಿ ತಗೊಂಡ್ ಕೃಷ್ಣಾ ನದಿಗೆ ಇಷ್ಟೊಂದು ಪ್ರಮಾಣದ ನೀರು ಬರುತ್ತದೆ ಎಂದು ನಾವು ಊಹಿಸಿರಲಿಲ್ಲ.
ಈ ಹಿಂದೆ 2005 ಪ್ರವಾಹ ಬಂದು ನಮ್ಮ ಬದುಕು ಕಸಿದುಕೊಂಡಿದೆ. ಈಗ ಮತ್ತೊಮ್ಮೆ ನಮ್ಮ ಜೀವನ ಹಾಳಾಗಿದೆ. ಇಲ್ಲಿಯವರೆಗೆ ದುಡಿದು ಕಟ್ಟಿಸಿದ ಮನೆ ನೀರಿನಲ್ಲಿ ಮುಳುಗಿ ಹೋಗಿದೆ. ಈಗ ಪುನರ್ವಸತಿ ಕಲ್ಪಿಸಿ ನಮಗೆ ಸೂಕ್ತ ಪರಿಹಾರ ಕೊಡಬೇಕೆಂದು ಕಲ್ಲೋ ಗ್ರಾಮದ ಮಹಿಳೆ ಕಣ್ಣೀರು ಹಾಕಿದರು. ಇನ್ಯಾನ ಜರ ಮನಿ ಮಠ ಕಟ್ಟಿ ಕೊಟ್ರೆ ಚಲೋ ಆಗ್ತೈತಿ. ದಿಷ್ಟ ಮನವಿರಿ ಯಾನ್ ಜನ್ಮವ್ರಿ ಯಾರು ಇರೋದಿಲ್ಲ. ಈ ಸಂದರ್ಭದಲ್ಲಿ ಕೇರೂರು ಗ್ರಾಮದ ಮುಖಂಡ ಮಲ್ಲಿಕಾರ್ಜುನ್ ಪಾಟೀಲ್ ಮಾತನಾಡಿ, ಪ್ರವಾಹದಿಂದ ತುತ್ತಾಗಿ ಸಂಕಷ್ಟದಲ್ಲಿರುವ ನದಿ ತೀರದ ಗ್ರಾಮಗಳ ಜನರಿಗೆ ಕೇರೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರು ಸಹಾಯ ಸಹಕಾರ ಮಾಡುತ್ತಿದ್ದಾರೆ. ಸಂತ್ರಸ್ತರಿಗೆ ಊಟ, ವಸತಿ, ಬಟ್ಟೆ, ಶುದ್ಧ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವು ಸಮರ್ಪಕವಾಗಿ ನೀಡಲಾಗುತ್ತಿದೆ. ಸಂತ್ರಸ್ತರ ನೆರವಿಗೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಎಂದು ಹೇಳಿದರು. ಹೊರಗಿನ ಜನರು ಎಲ್ಲ ಸಹಾಯ ಮಾಡಕ್ಕದಾರ್ರಿ. ಊಟ ಮಾಡ್ಕೊಂಬರದಾರ, ಯಾರು ರೊಟ್ಟಿ ತೊಗೊಂಬರಾಗದಾರ, ಅವ್ರವ್ರ ತಿಳಿದ ಮಟ್ಟಿಗೆ ಅರಿವುಗಳು ತಂದು ಕೊಡಕ್ಕದಾರ. ಎಲ್ಲ ಜಮಖಾನ ರಗ್ಗ ಎಲ್ಲ ಗೌರ್ಮೆಂಟ್ದಿಂದ ಬಂದಿದ್ದೀರಿ ಇಲ್ಲಿ. ಜಮಖಾನ ರಗ್ಗ ಅವರು ಕೊಟ್ಟಿದ್ದಾರೆ, ಇವರು ಮಂದಿ ತಂದು ಕೊಡಕ್ಕದಾರ್ರಿ. ನಾವು ಎಲ್ಲ ಅವ್ರದ್ದು ವ್ಯವಸ್ಥೆ ಮಾಡಕ್ಕಿದೀವ್ರಿ. ಎಲ್ಲ ಸುರಕ್ಷಿತವಾಗಿ ನಡೆದಿದ್ರಿ. ಜಾನುವಾರುಗಳಿಗೆ ಕಣಕಿ ಬಂದಿದ್ರಿ. ಕಬ್ಬ ಗೌರ್ಮೆಂಟ್ದಿಂದ ಶೆಡ್ ಹೊಡೆದ್ರಿ. ಶೆಡ್ ಹೊಡೆದೆಲ್ಲ ಕಟ್ಟಕ್ಕೆ ವ್ಯವಸ್ಥೆ ಮಾಡಿದ್ದೀವ್ರಿ. ಇಲ್ಲಿ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಗಂಜಿ ಕೇಂದ್ರಕ್ಕೆ ಇದು ನಮ್ಮ ಮಾಜಿ ಲೋಕಸಭಾ ಸದಸ್ಯ ಪ್ರಕಾಶನ ಹುಕ್ಕೇರಿ ಅವರ ಮತ್ತು ಶಾಸಕರಾದ ಗಣೇಶನ ಹುಕ್ಕೇರಿ ಮತ್ತು ನಮ್ಮ ಗ್ರಾಮದ ಹಿರಿಯರಾದ ಮಲ್ಲಿಕಾರ್ಜುನ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಇಲ್ಲಿ ನಡೀತಕ್ಕಂಥ ಬಂದಂಥ ಜನರಿಗೆ ಒಂದು ಊಟದ ವ್ಯವಸ್ಥೆ ಆಗಲಿ, ದನಗಳಿಗೆ ಮೇವಿನ ವ್ಯವಸ್ಥೆ ಆಗಲಿ ಅಚ್ಚುಕಟ್ಟಾಗಿ ಇಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ಆ ಜನರು ಒಂದು ಕಷ್ಟದಾಗ ನಮ್ಮ ಭಾಗದ ಜನ ಬಿ ಜರ ಭಾಗಿಯಾಗಬೇಕು, ತನು ಮನದಿಂದ ಒಂದು ಹೆಲ್ಪ್ ಮಾಡಬೇಕಂತ ಹೇಳಿ ಎಲ್ಲ ಜನ ಒಗ್ಗಟ್ಟಾಗಿ ಇಲ್ಲಿ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಕೇರೂರದಿಂದ ರೀ, ಮಲ್ಲಿಕಾರ್ಜುನ ಪಾಟೀಲ್ ಆಗಲಿ ರೀ, ನಮ್ಮ ಗಣೇಶನ್ ಆಗಲಿ, ಹುಕ್ಕೇರಿ ಆಗಲಿ, ಎಲ್ಲರೂ ನಾವು ಸಹಾಯ ಮಾಡೋದ ರೀ. ಬಸ್ಗಳೆಲ್ಲ ಇತ್ತು ಕಳ್ಸೋದಾರು, ನಾವು ಕೂಲಿಗಳು ಖುಲ್ಲ ಮಾಡೋದ, ಮಂದಿನ ಜಾಸ್ತಿ ಇಡೋದ, ಮತ್ತೆಲ್ಲ ನಮ್ಮ ಪ್ರಮುಖರೆಲ್ಲರೂ ಊಟದ ವ್ಯವಸ್ಥೆಗೆ ಮುಂದಿತ್ತು, ಅವ್ರಿಗೆ ಊಟ ಹಾಕೋದ ಏನು ಅವ್ರಿಗೆ ಕೊಂದೆ ಕೊತ್ತರಿ ಇದ್ರೆ ನಾವು ಎಲ್ಲರೂ ದಯಮಾಡಿ ಎಲ್ಲರೂ ನಾವು ಕಷ್ಟ ನಿಟ್ಟೆ ನೋಡ್ಕೋದೇವು. ಇನ್ನ ಬರ ಐತ್ರಿ ಸರ್, ಇನ್ನ ಹೊಳಿ ದಿವ್ಸ ದಿವ್ಸ ಹೆಚ್ಚಾಗೈತ್ರಿ. ಅದರಿಂದ ಅವ್ರನ್ನ ನೋಡಿ ನಮಗೂ ಕೆಟ್ಟ ದುಃಖ ಬರ ಐತ್ರಿ. ಅಂತ ಅಷ್ಟೇ ಎಲ್ಲ ಬಿಟ್ಟು ಅವ್ರು ಬರೋದ್ರ ನಿಬೇಕ, ನಾವು ಮಣಿಮಾರಲ್ಲಿ ಬಿಟ್ಟು ಅವ್ರದ್ದು ವ್ಯವಸ್ಥೆ ಮಾಡೋದು ಕರ್ತವ್ಯ ನಮ್ಮದೈತ್ರಿ. 2005 ಹಿಂಗೆ ಆಗಿತ್ರಿ ಸರ್, 2005 ಅವಾಗ ನಾವು ಊರ ಪ್ರಮುಖರಾಗಲಿ, ನಾವು ಲೀಡರ್ಗಳು ಮಲ್ಲಿಕಾರ್ಜುನ ಪಾಟೀಲ್ ಆಗಲಿ, ಗೌಡರು ಬಸ್ಕೊಂಡಾಗಲಿ ಇಂಥವ್ರೆಲ್ಲರೂ ನಿಂತು ಅವಾಗಾದರೂ ಪಾರ ಮಾಡಿದ್ದು ರೀ. ಈಗೂ ಒಳ್ಳೆ ಮನೆ ಚಂದ್ಬೇಕು ಹೇಳಿದಾಗ ನಾವು ಎಲ್ಲರೂ 100 ನಾವು ಅಖಂಡ ನೆತ್ತು ಬಿಟ್ಟಿದ್ರಿ ಸರ್. ಇಲ್ಲಿ ನಮ್ಮ ಕೇರೂರು ಗಂಜಿ ಕೇಂದ್ರಕ್ಕೆ ಸುಮಾರು 5-6 ಊರು ಜನ ಬಂದರು. ಮಾಂಜ್ರಿ, ಯಡೂರ್, ಚಂದೂರ್, ಕಲ್ಲೋಳ್, ಆಮೇಲೆ ಕೆಲವೊಂದು ಭಾಗ ಇಂಗಡಿ, ಯಡ್ರವಾಡಿ, ಮಾಂಜ್ರಿ, ಅನೇಕ ಜನರು ಇಲ್ಲಿ ನಿರಾಶ್ರಿತ. ಸುಮಾರು ಇಲ್ಲಂದ್ರೆ ಒಂದು 1500 ಜನ ಇಲ್ಲಿ ನಿರಾಶ್ರಿತರಿದ್ದಾರೆ. ಇಲ್ಲಿ ಅವ್ರ ಬೇಡಿಕೆ ಒಂದೇ ಇರೋದು, ಏನು ನಮಗೆ ಶಾಶ್ವತ ಒಂದು ಪರಿಹಾರ ಹೇಳ್ರಿ ಸರ್ಕಾರದವ್ರು ಮಾಡಬೇಕು. ನಮಗೂ ಹಿಂಗೆ ಅನ್ಸ್ತದೆ, ಈ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಸರ್ಕಾರ ಕೇಳ್ತೇವೆ, ರಾಷ್ಟ್ರೀಯ ವಿಪತ್ತು ಘೋಷಣೆ ಆಗಬೇಕು. ಅದಕ್ಕೆ ಇದೊಂದು ಪರಿಹಾರ, ಶಾಶ್ವತ ಪರಿಹಾರ, ಇದೊಂದು ಘೋಷಣೆ ಆಗಬೇಕು.
ಈಗಾಗಲೇ ಸುಮಾರು ಒಂದು 1500 ಜನ, ಒಂದು 5-6 ದಿವಸದಿಂದ ಇಲ್ಲಿದ್ದಾರೆ. ನಮ್ಮ ಊರ ಪ್ರಮುಖರಾದ ಮಲ್ಲಿಕಾರ್ಜುನ ಪಾಟೀಲ್ರು ಮುತುವರ್ಜಿ ವಹಿಸಿ ಇಷ್ಟೆಲ್ಲ ಶ್ರಮಪಟ್ಟು ಇದೆಲ್ಲ ಮಾಡಿದ್ದಾರೆ. ಅವ್ರ ಊಟ ಆಯಿತು, ವಸತಿ ಆಯಿತು, ಈ ದನಗಳ ವ್ಯವಸ್ಥೆ, ಸರ್ಕಾರದವರು ಅಧಿಕಾರಿಗಳು ಭೀ ಅವ್ರ ಜೊತೆ ಕೂಡಿ ಎಲ್ಲರೂ ಜೊತೆ ಜೊತೆಯಲ್ಲೇ ಭಾಳ ವ್ಯವಸ್ಥಿತ ನೋಡ್ಕೊಂಡು ಹೋಗಿದ್ವಿ. ಇಲ್ಲಿ ಅವ್ರಿಗೆ ಯಾವುದೋ ಅನ್ನ ಕಡಿಮೆ ಇಲ್ಲ, ನೀರು ಕಡಿಮೆ ಇಲ್ಲ, ಯಾವುದೋ ಔಷಧ ಕಡಿಮೆ ಇಲ್ಲ. ವೈದ್ಯಕೀಯ ಆಫೀಸ್ ಒಂದು ಇಲ್ಲಿ ತೆಗೆದು ಬಿಡಿದಾರೆ ಅವರು. ಹೀಗಾಗಿ ಅವ್ರಿಗೆ ಒಂದೇ ಏನಾಗಬೇಕಂದ್ರೆ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ, ಅವ್ರಿಗೊಂದು ಶಾಶ್ವತ ಪರಿಹಾರ ಕಂಡುಹಿಡಿಬೇಕು. ಮತ್ತು ಇಲ್ಲಿ ನಾವು ಯಾವುದಕ್ಕೂ ಏನೂ ಕೊರತೆ ಮಾಡಿಲ್ಲ. ಮತ್ತು ಸುಮಾರು ಜನ ಇಲ್ಲಿ ನಮ್ಮಲ್ಲಿ ಸ್ಥಿತಿವಂತರಿದ್ದಾರೆ. ಆದರೆ ನಾವೇನು ಸ್ತುತಿ ಮಾಡೋಣ, ಇಲ್ಲಿಗ ಮಲ್ಲಿಕಾರ್ಜುನ ಪಾಟೀಲ್ ಅಂತವ್ರು ಇರಬೇಕು ಊರಿಗೆ. ಯಾಕಂದ್ರೆ ಜನರ ಸಂಕಟ ಕಷ್ಟ ದುಃಖ ದುಮ್ಮಾನಗಳು ಕೇಳೋರೊಬ್ಬರು ಬೇಕು. ಅಂಥವ್ರೊಬ್ಬರು ನಮ್ಮಲ್ಲಿ ಮಲ್ಲಿಕಾರ್ಜುನ ಪಾಟೀಲ್ ಇದ್ದಾರೆ. ಜೊತೆಗೆ ನಮ್ಮ ಊರು ಸುತ್ತಮುತ್ತಲು ಕೆಪ್ಪಟ್ಟೆಯವರಾಗಲಿ, ಜೋಡುಕಿ ಗ್ರಾಮಸ್ಥರು, ಬಸು ಚೇರ್ಮನ್ರು ಪಾಟೀಲ್ರು, ಇವರಂತೂ ಮೊದಲಿಂದ ಅವ್ರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವ್ರು ಕೆಲಸ ಮಾಡ್ಕೊತ ಬರಾಕದಾರು. ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಯಾವುದೂ ತೊಂದರೆ ಇಲ್ಲ. ರಾಷ್ಟ್ರೀಯ ವಿಪತ್ತು ಘೋಷಣೆ ಆಗಬೇಕು ಅಂತೇಳಿಂದ ತಮ್ಮ ಮೂಲಕ ಪ್ರಧಾನಿಯವರು ಮಾಡಬೇಕು ಇದನ್ನು. ರಾಷ್ಟ್ರೀಯ ವಿಪತ್ತು ಘೋಷಣೆ ಆಗಬೇಕು ಅಂತೇಳಿಂದ ನಮ್ಮದೊಂದು ಎಲ್ಲರ ವತಿಯಿಂದ ನಮ್ಮದೊಂದು ಮನವಿ ಐತಿ. ಹೌದೌದು, ಈಗ ಅತಿವೃಷ್ಟಿ ಆದರೂ ನೋಡ್ರಿ, ಈಗ ಅನಾವೃಷ್ಟಿ ಇತ್ತು, ಅವಾಗ ನೀರು ಸಿಗಲಿಲ್ಲ. ಅವರೆಲ್ಲ ತಮ್ಮ ಬೆಳೆಗೆ ನೀರು ಹಾಕೋದು ಬಂದ್ ಮಾಡಿ ನಮ್ಮ ಜನರಿಗೆ ನೀರು ಕೊಟ್ಟರು. ನಮಗಷ್ಟೇ ಅಲ್ಲ, ಸುತ್ತಮುತ್ತಲಿನ ಹಳ್ಳಿ ಜನರೂ ಅಲ್ಲಿ ನೀರು ಹೋದ್ರು. ಅವ್ರಿಗೇನು ಬೆಳೆಗೆ ನೀರು ಬೇಕಾಗಿತ್ತು ಅದು ಕಡಿಮೆ ಮಾಡಿ ನಮಗೆ ಕುಡಲಿಕ್ಕೆ, ಬಟ್ಟೆ ತೊಳಲಿಕ್ಕೆ, ನಮಗೆ ದಿನೋಪಿ ನೀರಿಗೆ ಏನು ಬೇಕಾಗಿದ್ದಾವೆ ಅದೆಲ್ಲ ಅವರೆಲ್ಲ ಕೊಟ್ಟು ನಡೆಸ್ತಾರೆ. ಅವರು ಅತಿವೃಷ್ಟಿಗೂ ಅವರು ಯಜಮಾಡ್ರ, ಅನಾವೃಷ್ಟಿಗೂ ಮತ್ತು ಅವ್ರು ಯಜಮಾಡಿರ್ತಾರೆ.